ಕರ್ನಾಟಕದ ಒಂದು ಪುಟ್ಟ ಹಳ್ಳಿ ಆ ಹಳ್ಳಿಯಲ್ಲಿ ಒಂದು ಪುರಾತನವಾದ ದೇವಸ್ಥಾನವಿರುತ್ತೆ ಆ ದೇವಸ್ಥಾನದಲ್ಲಿ ಒಬ್ಬ ರಾಮಣ್ಣ ಅನ್ನೋನು ಕೆಲಸ ಮಾಡ್ತಿರ್ತಾನೆ ಅವನ ಕೆಲಸ ಏನು ಗೊತ್ತಾ ಭಗವಂತನಿಗೆ ಮಹಾಮಂಗಳಾರತಿ ಆಗೋಂಥ ಸಮಯದಲ್ಲಿ ಗಂಠಾನಾದವನ್ನು ಅಂಥ ಕೆಲಸವನ್ನು ಮಾಡ್ತಿರ್ತಾನೆ ಬಹಳಷ್ಟು ವರ್ಷಗಳಿಂದ ದಿನೇ ದಿನೇ ಆ ದೇವಸ್ಥಾನದ ಖ್ಯಾತಿ ಎಲ್ಲೆಡೆ ಪಸರಿಸುತ್ತೆ ಅದರಲ್ಲೂ ವಿದೇಶಿಗರೇ ಹುಡುಕೊಂಡು ಬರ್ತಿರ್ತಾರೆ ದೇವರ ದರ್ಶನವನ್ನು ಮಾಡಲಿಕ್ಕೆ ಯಾಕಂದರೆ ಕಲ್ಲಿನ ಕೆತ್ತನೆ ಬಹಳ ಅದ್ಭುತವಾಗಿರುತ್ತೆ ಅಪರೂಪದ ಕೆತ್ತನೆ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಂಥ ಆ ದೇವಸ್ಥಾನದ ಆಡಳಿತ ಮಂಡಳಿಯವರು ಒಂದು ಸುತ್ತೋಲೆಯನ್ನು ಹೊರಡಿಸ್ತಾರೆ ಅಲ್ಲಿ ಕೆಲಸ ಮಾಡೋರು ಎಲ್ಲರ ಗಮನಕ್ಕೆ ತರ್ತಾರೆ ಆ ಸುತ್ತೋಲೆಯಲ್ಲಿ ಏನು ಉಲ್ಲೇಖಿಸಿರುತ್ತೆ ಅಂತ ಹೇಳಿದ್ರೆ ನೋಡಿ ಈ ಒಂದು ದೇವಸ್ಥಾನಕ್ಕೆ ಬಹಳಷ್ಟು ಜನ ವಿದೇಶಿಗರು ಬರ್ತಿದ್ದಾರೆ ಅವರಿಗೆ ನಮ್ಮ ಕನ್ನಡ ಭಾಷೆ ಅರ್ಥ ಆಗೋದಿಲ್ಲ ಹಾಗಾಗಿ ನೀವೆಲ್ಲರೂ ಕಡ್ಡಾಯವಾಗಿ ಇನ್ನೂ ಎರಡು ತಿಂಗಳ ಒಳಗೆ ಇಂಗ್ಲೀಷ್ ಕಲೀಲೇಬೇಕು ಅಂತ ಉಲ್ಲೇಖಿಸಿರತ್ತೆ ಪಾಪ ನಮ್ಮ ರಾಮಣ್ಣನಿಗೆ ಒಂದು ತಲೆನೋವು ಪ್ರಾರಂಭ ಆಯ್ತಲ್ಲಪ್ಪಾ ಅಂತ ಬಹಳ ಬೇಜಾರಾಗುತ್ತೆ ಏನಂತ ಹೇಳಿದ್ರೆ ಅವನಿಗೆ ಕನ್ನಡ ಭಾಷೆ ಬಿಟ್ಟು ಬೇರೆ ಭಾಷೆ ಬರೋದಿಲ್ಲ ಕನ್ನಡ ಭಾಷೆಯನ್ನು ಓದೋದಕ್ಕೆ ಬರೆಯೋದಕ್ಕೆ ಕೂಡ ಬರೋದಿಲ್ಲ ಅವನು ಅಶಿಕ್ಷಿತನಾಗಿರ್ತಾನೆ ಹೇಗೋ ಕಾಡಿ ಬೇಡಿ ಗೊತ್ತಿರೋರ ಹತ್ರ ಹೋಗ್ತಾನೆ ಕಲಿಯೋದಕ್ಕೆ ಇಂಗ್ಲೀಷನ್ನು ಆದರೆ ತಲೆಗೆ ಹತ್ತೋದೇ ಇಲ್ಲ ಎರಡು ತಿಂಗಳ ನಂತರ ಆಡಳಿತ ಮಂಡಳಿಯವರು ಒಂದು ಪರೀಕ್ಷೆಯನ್ನು ಇಟ್ಟಿರ್ತಾರೆ ಅಂದರೆ ಮುಖಾಮುಖಿ ಮಾತಾಡಿಸೋವಂಥದ್ದು ಇಂಗ್ಲೀಷ್ನಲ್ಲಿ ಆ ಪರೀಕ್ಷೆಯಲ್ಲಿ ಫೇಲ್ ಆದ ಕಾರಣ ಅವನನ್ನು ಅನಾಮತ್ತಾಗಿ ಕೆಲಸದಿಂದ ಕಿತ್ತಾಕ್ಬಿಡ್ತಾರೆ ಬಹಳ ದುಃಖ ಪಟ್ಕೊಂಡು ಮನೆಗೆ ನಡ್ಕೊಂಡು ಹೋಗ್ತಿರ್ತಾನೆ ಹಾದಿಯಲ್ಲಿ ಮುಂದಿನ ಜೀವನ ಹೇಗೆ ನನಗೆ ಈ ಗಂಟಾನಾದವನ್ನು ಮಾಡೋದು ಬಿಟ್ಟು ಇನ್ನೇನೂ ಗೊತ್ತಿಲ್ಲ ನಾನು ಹೇಗೆ ಬದುಕಲಿ ಅಂತ ನಡ್ಕೊಂಡು ಹೋಗ್ತಿರುವಾಗ ತಲೆನೋವು ಬಂದ್ಬಿಡುತ್ತೆ ತುಂಬ ಉರಿ ಬಿಸಿಲು ಬೇರೆ ಒಂದು ಚಹಾ ಕುಡಿದ್ರೆ ಸ್ವಲ್ಪ ಸಮಾಧಾನ ಆಗ್ಬೋದು ಅಂತ ಸುತ್ತಮುತ್ತ ನೋಡ್ತಾನೆ ಚಹಾ ಅಂಗಡಿನೇ ಸಿಗೋದಿಲ್ಲ ದೇವಸ್ಥಾನ ಆಗಿದ್ದಿದ್ರಿಂದ ದೇವಸ್ಥಾನದ ಸಾಮಗ್ರಿಗಳು ಮಾತ್ರ ಪೂಜಾ ಸಾಮಗ್ರಿಗಳು ಮಾತ್ರ ಸಿಗ್ತಾ ಇರುತ್ತೆ ಆಗ ಅವ್ನಿಗೊಂದು ಉಪಾಯ ಹೊಳೆಯುತ್ತೆ ಅರೆ ನಾನು ಯಾಕೆ ಒಂದು ಚಹಾ ಅಂಗಡಿ ಇಡಬಾರ್ದು ಇಲ್ಲಿ ನನ್ನಂತೆ ಭಾಳಷ್ಟು ಜನ ಚಹಾ ಹುಡ್ಕೊಂಡು ಓಡಾಡ್ಬಹುದಲ್ವಾ ಇಲ್ಲಿ ಅಂತ ಹೇಳಿ ತನ್ನ ಹೆಂಡತಿ ಜೊತೆ ಸೇರಿ ಒಂದು ಗೂಡಂಗಡಿಯಲ್ಲಿ ಚಹಾ ಮಾರೋದಕ್ಕೆ ಪ್ರಾರಂಭ ಮಾಡ್ತಾ ನೋಡಿ ಅವನ ಅದೃಷ್ಟ ಕುಲಾಯಿಸುತ್ತೆ ಕೆಲವೇ ತಿಂಗಳಲ್ಲಿ ದರ್ಶಿನಿ ಹೋಟೆಲ್ ಓಪನ್ ಆಗುತ್ತೆ ಇನ್ನೂ ಕೆಲವೇ ತಿಂಗಳಲ್ಲಿ ಅವನು ತ್ರೀ ಸ್ಟಾರ್ ಹೋಟೆಲ್ ಓಪನ್ ಮಾಡ್ತಾನೆ ನಂತರ ಫೈವ್ ಸ್ಟಾರ್ ಹೋಟೆಲ್ ಹೀಗೆ ಕೆಲವೇ ವರ್ಷಗಳಲ್ಲಿ ಒಬ್ಬ ಖ್ಯಾತ ಹೋಟೆಲ್ ಉದ್ಯಮಿ ಅಂತ ಹೆಸರನ್ನು ಮಾಡ್ತಾನೆ ಧನಿಕನಾಗ್ತಾನೆ ಅವನು ಒಳಗೆ ಅಂದ್ಕೊಳ್ತಿರ್ತಾನೆ ಬಹುಶಃ ನಾನು ಭಕ್ತಿಯಿಂದ ಭಗವಂತನಿಗೆ ಸೇವೆಯನ್ನು ಮಾಡಿದ್ರಿಂದ ಈ ಮಟ್ಟಕ್ಕೆ ಬಂದಿದ್ದೀನಿ ಅಂತ ಭಕ್ತಿ ಭಾವದಿಂದಲೇ ಜೀವನವನ್ನು ನಡೆಸ್ತಿರ್ತಾನೆ ಹೀಗೆ ಇರುವಾಗ ಒಬ್ಬ ಪ್ರತಿಷ್ಠಿತ ಹೋಟೆಲ್ ಉದ್ಯಮಿ ಸೆವೆನ್ ಸ್ಟಾರ್ ಹೋಟೆಲನ್ನು ಓಪನ್ ಮಾಡಬೇಕು ಅಂತ ಹೇಳಿ ಒಂದು ಒಡಂಬಡಿಕೆಯನ್ನು ಈ ರಾಮಣ್ಣನ ಜೊತೆಗೆ ಮಾಡ್ಕೊಳ್ಳೋದಕ್ಕೆ ಬರ್ತಾನೆ ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಹೋಟೆಲ್ ಪ್ರಾರಂಭ ಮಾಡೋಣ ಅಂತ ಆಗ ಸಿಗ್ನೇಚರ್ ಮಾಡೋದಕ್ಕೆ ಅಗ್ರಿಮೆಂಟ್ಗೆ ರಾಮಣ್ಣನ ಮುಂದೆ ಬಂದಾಗ ಅವನ ಎಡಗೈಯನ್ನು ಮುಂದಕ್ಕೆ ಮಾಡ್ತಾನೆ ಹೆಬ್ಬೆಟ್ಟನ್ನು ಆಶ್ಚರ್ಯ ಆಗೋಗುತ್ತೆ ಆ ಒಬ್ಬ ಉದ್ಯಮಿಗೆ ಅರೆ ರೇ ನಿಮ್ಗೆ ಓದೋದಕ್ಕೆ ಬರೆಯೋದಕ್ಕೆ ಬರಲ್ವಾ ಇಂಗ್ಲೀಷ್ ಬರಲ್ವಾ ನಿಮಗೆ ಆದರೂ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀರಲ್ಲ ಅಕಸ್ಮಾತ್ ನೀವೇನಾದರೂ ಇಂಗ್ಲೀಷ್ ಬಿಟ್ಟಿದ್ದಿದ್ರೆ ಇನ್ನು ಯಾವ ಮಟ್ಟಕ್ಕೆ ಹೋಗಿ ತಲುಪ್ತಿದ್ರಿ ಬಹಳ ದೊಡ್ಡ ಈ ದೇಶದಲ್ಲೇ ದೊಡ್ಡ ಉದ್ಯಮಿಯಾಗಿ ಬೆಳೆದು ಬಿಡ್ತಿದ್ರಿ ಅಂದಾಗ ಮೆಲ್ಲನೆ ನಕ್ಕದಂತೆ ರಾಮಣ್ಣ ಹತ್ರ ಕರೆದು ಹೇಳದಂತೆ ಆ ಪಾರ್ಟ್ನರ್ಗೆ ನೋಡಿ ನಾನು ಇಂಗ್ಲೀಷ್ ಏನಾದರೂ ಕಲ್ತಿದ್ದಿದ್ರೆ ಕೆಲವೇ ವರ್ಷಗಳ ಹಿಂದೆ ನಾನಿನ್ನೂ ದೇವಸ್ಥಾನದಲ್ಲಿ ಘಂಟಾನಾದವನ್ನು ಮಾಡ್ತಾ ಇರ್ತಿದ್ದೆ ಅಂದಾಗ ಏನೂ ಅರಿವಾಗದೆ ಕಕ್ಕಾ ಬಿಕ್ಕಿ ಆದನಂತೆ ಆ ಉದ್ಯಮಿ ಸ್ನೇಹಿತರೆ ಈ ಕಥೆಯಿಂದ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಒಂದೇ ನಾವು ಓದಿದ್ದೀವಿ ಪ್ರತಿಷ್ಠಿತ ಕಾಲೇಜ್ಗಳಲ್ಲಿ ಡಿಗ್ರಿಗಳನ್ನು ಪಡ್ಕೊಂಡಿದ್ದೀವಿ ಇವೆಲ್ಲದಕ್ಕಿಂತ ಹೆಚ್ಚಿನದಾಗಿ ಸಾಮಾನ್ಯ ಜ್ಞಾನ ಬಹಳ ಬೇಕಾಗತ್ತೆ ಕನ್ನಡ ಭಾಷೆಯೊಂದನ್ನು ಕಲಿತೆ ಎಷ್ಟೋ ಜನ ದೊಡ್ಡ ದೊಡ್ಡ ಕ್ರಾಂತಿಯನ್ನ ಮಾಡಿದ್ದಾರೆ ಇಂಗ್ಲೀಷ್ ಅನ್ನೋದು ಈಗ ಅನ್ನದ ಭಾಷೆ ಆಗಿಬಿಟ್ಟಿದೆ ಅಷ್ಟೇ ಆದರೆ ಇಂಗ್ಲಿಷನ್ನು ಕಲ್ತ್ರೆ ಸರ್ವವೂ ಬಲ್ಲವರು ಅನ್ನೋದು ತಪ್ಪು ಹೌದಲ್ವಾ